press the bell icon on the YouTube app and never miss another update. ಹಾಯ್ ಹಲೋ ವಿದ್ಯಾರ್ಥಿಗಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ಈ ಒಂದು ವಿಜ್ಞಾನದ ಒಂದು ಪಾಠವಾಗಿರ್ತಕ್ಕಂಥ ವಿದ್ಯುಚ್ಛಕ್ತಿ ಪಾಠಕ್ಕೆ ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಏನಂತೀವಿ, ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮಗಳಿಗೆ ಸಂಬಂಧಪಟ್ಟಂಗೆ ಪ್ರಾಯೋಗಿಕ ಅನ್ವಯಗಳ ಬಗ್ಗೆ ತಿಳ್ಕೊಂಡ್ವಿ. ಟಂಗ್ಸ್ಟನ್ ಫಿಲಮೆಂಟು, ವಿದ್ಯುತ್ ಹೀಟರು, ಹಾಗೆ ಫ್ಯೂಸು, ಹಾಗೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ಅವುಗಳನ್ನು ಹೇಗೆಲ್ಲ ಬಳಸ್ಕೊಳ್ತೀವಿ ನಾವು, ಅವುಗಳಿಂದ ನಮಗೇನೇನೆಲ್ಲ ಉಪಯೋಗಗಳಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ನಾವು ಡೀಟೇಲಾಗಿ ತಿಳ್ಕೊಂಡಿದ್ದೀವಿ. ಈಗ ಈ ಪಾಠದ ಒಂದು ಕೊನೆ ಹಂತಕ್ಕೆ ಬಂದುಬಿಟ್ಟಿದ್ದೀವಿ. ಏನು ಅಂತಂದರೆ, ಈ ಒಂದು ಬೆಸ್ಕಾಮ್, ಜೆಸ್ಕಾಮ್, ಚೆಸ್ಕಾಮ್ ಬಗ್ಗೆ ಹೇಳ್ತಾ ಇದ್ದೆ. ಅವುಗಳೆಲ್ಲ ನಮಗೆ ವಿದ್ಯುತ್ತನ್ನು ಕಳಿಸ್ಕೊಡ್ತಾ ಇದ್ದಾವೆ ಮನೆಗಳಿಗೆಲ್ಲ. ಅವುಗಳ ಸಹಾಯದಿಂದ ನಮ್ಮ ಮನೆಯಲ್ಲಿ ನಾವು ಅನೇಕ ವಿದ್ಯುತ್ ಗ್ಯಾಜೆಟ್ಗಳಂತೇಳಿ ಕರಿತೀವಿ, ವಿದ್ಯುತ್ ಉಪಕರಣಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ವಿದ್ಯುತ್ ಶಕ್ತಿಯ ಸಹಾಯದಿಂದ ಅನೇಕ ಕೆಲಸ ಕಾರ್ಯಗಳನ್ನು ನಾವು ಭಾಳ ಸುಲಭ ಮಾಡ್ಕೊಳ್ತಾ ಇದ್ದೀವಿ, ಹೌದಲ್ವಾ? ಅಲ್ಲಿ ಮೀಟ್ರ್ ಬರೆಯೋದಕ್ಕೆ ಬರ್ತಾರೆ ಪ್ರತಿ ತಿಂಗಳು, ನಮಗೆ ಏನು ಎಷ್ಟು ವಿದ್ಯುತ್ತನ್ನು ಉಪಯೋಗಿಸ್ಕೊಂಡಿದ್ದೀವಿ ಅಂತೇಳಿ ನಾವು ಬಿಲ್ಲನ್ನು ಕಟ್ಟಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ದಿನ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನು ತಿಳ್ಕೊಳ್ತಾ ಇದ್ದೀವಿ, ಅದೇ ವಿದ್ಯುತ್ ಸಾಮರ್ಥ್ಯ. ಸರಿನಾ? ಓಕೆ, ವಿದ್ಯುತ್ ಸಾಮರ್ಥ್ಯ. ವಿದ್ಯುತ್ ಶಕ್ತಿ, ಓಕೆ, ವಿದ್ಯುತ್ ಸಾಮರ್ಥ್ಯ. ಶಕ್ತಿ ನಿಮಗೆ ಅಲ್ಲಿಂದ ಬರಬೇಕಾಗುತ್ತೆ. 8ನೇ ತರಗತಿಯಲ್ಲೆಲ್ಲ ತಿಳ್ಕೊಂಡಿದ್ದೀರ ನೀವು. ಶಕ್ತಿ, ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವೇ ಶಕ್ತಿ ಅಂತೇಳಿ ಕರಿತೀವಿ, ಹೌದಲ್ವಾ? ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವೇ ಶಕ್ತಿ ಅಂತೇಳಿ ಕರಿತೀವಿ. ಆದರೆ ಇಲ್ಲಿ ಕೆಲಸ ಮಾಡುವ ದರವೇ ಸಾಮರ್ಥ್ಯ ಅಂತೇಳಿ ಕರಿತೀವಿ. ಕೆಲಸ ಮಾಡುವ ದರವೇ ಸಾಮರ್ಥ್ಯ ಅಂತೇಳಿ ಕರಿತೀವಿ. ಇದನ್ನು 8ನೇ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರಿ. ಮತ್ತು ಇನ್ನೊಂದು ಡೆಫಿನೇಷನ್ ಬರುತ್ತೆ, ಶಕ್ತಿ ಬಳಕೆಯ ದರವನ್ನು ಕೂಡ ನಾವು ಏನಂತ ಕರಿತೀವಿ, ಸಾಮರ್ಥ್ಯ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ, ಶಕ್ತಿ ಬಳಕೆಯ ದರವನ್ನು ನಾವು ಸಾಮರ್ಥ್ಯ ಅಂತೇಳಿ ಕರಿತೀವಿ. ಓಕೆನಾ? ಬೇಕಾದರೆ ಬರ್ಕೊಳ್ರಿ. ಇನ್ನು ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಯಾವ ರೀತಿ ಬಳಕೆಯಾಗುತ್ತೆ, ಬಳಕೆಯಾಗುವ ದರ ಅಥವಾ ಕ್ಷೀಣಿಸುವ ದರವನ್ನು ನಾವು ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ. ಎಲ್ಲಿ? ವಿದ್ಯುತ್ ಮಂಡಲಗಳಲ್ಲಿ. ಅದನ್ನು ವಿದ್ಯುತ್ ಸಾಮರ್ಥ್ಯ ಅಂತೇಳಿ ಕರಿತೀವಿ, ಹೌದಲ್ವಾ? ಓಕೆ, ಈಗ ನಿಮಗೆ 8ನೇ ತರಗತಿಯಲ್ಲಿ ನಿಮಗೆ ಶಕ್ತಿ, ಅದರ ಆಕಾರಗಳು ಅಂತೇಳಿ ಒಂದು ಪಾಠ ಇತ್ತು. ಆ ಪಾಠಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಳ್ತಾ ಇರಬೇಕಾದ್ರೆ ಕೊನೆಗೆ ನೀವು ಈ ಒಂದು ಸಾಮರ್ಥ್ಯದ ಬಗ್ಗೆ ತಿಳ್ಕೊಂಡಿದ್ದೀರಿ. ಶಕ್ತಿ ಬಳಕೆಯ ದರವನ್ನು ನಾವು ಸಾಮರ್ಥ್ಯ ಅಂತೇಳಿ ಕರಿತೀವಿ, ಅಥವಾ ಕೆಲಸ ಮಾಡುವ ದರವೇ ನಾವು ಸಾಮರ್ಥ್ಯ ಅಂತೇಳಿ ಕರಿತೀವಿ. ಆದರೆ ವಿದ್ಯುತ್ ಸಾಮರ್ಥ್ಯ ಅಂದರೆ ಏನು ಅಂತಂದರೆ, ವಿದ್ಯುತ್ ಮಂಡಲಗಳಲ್ಲಿ ಶಕ್ತಿ ಬಳಕೆಯಾಗುವ ದರ ಅಥವಾ ಕ್ಷೀಣಿಸುವ ದರವನ್ನು ನಾವು ವಿದ್ಯುತ್ ಸಾಮರ್ಥ್ಯ ಅಂತೇಳಿ ಕರಿತೀವಿ. ಓಕೆ ಅಲ್ವಾ ಮಕ್ಕಳೇ? ಈ ಥರ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ವಿದ್ಯುತ್ ಮಂಡಲಗಳಲ್ಲಿ ಶಕ್ತಿ ಬಳಕೆಯ ದರವನ್ನು, ಅಂದರೆ ವಿದ್ಯುತ್ ಮಂಡಲಗಳಲ್ಲಿ ಎಷ್ಟು ಶಕ್ತಿಯನ್ನು ಉಪಯೋಗಿಸ್ಕೊಂಡು ವಿದ್ಯುತ್ ಸಂಚಾರವನ್ನು ಮಾಡುತ್ತೆ, ಅದನ್ನು ನಾವು ಶಕ್ತಿ ಬಳಕೆಯ ದರ ವಿದ್ಯುತ್ ಮಂಡಲಗಳಲ್ಲಿ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಡೆಫಿನೇಷನ್ ಬರ್ಕೊಳ್ರಿ. ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯ ಬಳಕೆಯಾಗುವ ಅಥವಾ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು. ವಿದ್ಯುತ್ ಸಾಮರ್ಥ್ಯ ಎನ್ನುವರು ಇದನ್ನು ಎಲೆಕ್ಟ್ರಿಕ್ ಪವರ್ ಪಿ ಇಂದ ಗುರುತಿಸ್ತೀವಿ. ಪಿ ಅಂತೇಳಿ ಗುರುತಿಸ್ತೀವಿ. ಪಿ ಅಂದರೆ ಪವರ್, ವಿದ್ಯುತ್ ಸಾಮರ್ಥ್ಯ ಅಂತಂದರೆ ಎಲೆಕ್ಟ್ರಿಕ್ ಪವರ್ ಅಂತೇಳಿ ನಾವು ಕರಿಬೇಕಾಗುತ್ತೆ. ಸರಿನಾ? ಇದನ್ನು ನಾವು ವಿದ್ಯುತ್ ಸಾಮರ್ಥ್ಯ ಅಂತೇಳಿ ಕರಿತೀವಿ. ನಾವು ಇದನ್ನು ಪಿ ಅನ್ನೋ ಒಂದು ಅಕ್ಷರದಿಂದ ಗುರುತಿಸ್ತೀವಿ. ನಿಮಗೆ ಆಲ್ರೆಡಿ ಪ್ರಿವಿಯಸ್ ವಿಡಿಯೋಗಳಲ್ಲೆಲ್ಲ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ. ಪಿ ಈಸ್ ಈಕ್ವಲ್ ಟು ವಿ ಐ. ಅಕಾರ್ಡಿಂಗ್ ಟು ಓಮ್ಸ್ ಲಾ, ನಾವು ಓಮನ ನಿಯಮದ ಪ್ರಕಾರವಾಗಿ ನಾವೇನಾದರೂ ಓಮನ ನಿಯಮದ ಪ್ರಕಾರವಾಗಿ ಈ ವಿ ಇರೋ ಜಾಗದಲ್ಲಿ ಐ ಆರ್ ಅಂತ ಹಾಕ್ಕೊಂಡ್ರೆ, ಅಥವಾ ಐ ಇರೋ ಜಾಗದಲ್ಲಿ ವಿ ಬೈ ಆರ್ ಅಂತ ಏನಾದರೂ ಹಾಕ್ಕೊಂಡ್ರೆ ನಮಗೆ ಈ ಒಂದು ಫಾರ್ಮುಲಾ ಚೇಂಜಸ್ ಆಗುತ್ತೆ. ಸರಿನಾ? ನಮಗೆ ವಿದ್ಯುತ್ ಸಾಮರ್ಥ್ಯವನ್ನು ನಾವು ಕಂಡುಹಿಡೋದಕ್ಕೆ, ನಾವು ಲೆಕ್ಕಾಚಾರ ಮಾಡೋದಕ್ಕೆ
ಪಿ ಈಸ್ ಈಕ್ವಲ್ ಟು ವಿ ಐ. ಇದನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲೂ ಕೂಡ ಲೆಕ್ಕಗಳನ್ನು ಸಾಲ್ವ್ ಮಾಡೋದಕ್ಕೆ ಈ ಒಂದು ಸೂತ್ರವನ್ನು ಬಳಸ್ಕೊಂಡಿದ್ದೀವಿ, ಪಿ ಈಸ್ ಈಕ್ವಲ್ ಟು ವಿ ಐ. ಅರ್ಥ ಆಗ್ತಿದೆಯಾ? ಪಿ ಅಂದರೆ ಎಲೆಕ್ಟ್ರಿಕ್ ಪವರು, ವಿ ಅಂದರೆ ವಿಭವಾಂತರ, ಐ ಅಂದರೆ ಕರೆಂಟ್ ಪಾಸ್ ಆಗ್ತಾ ಇರೋದು, ವಿದ್ಯುತ್ ಶಕ್ತಿ ಅಂತೇಳಿ ಅರ್ಥ ಮಾಡ್ಕೊಳ್ತೀವಿ. ಅಕಾರ್ಡಿಂಗ್ ಟು ಓಮ್ಸ್ ಲಾ, ಓಮನ ನಿಯಮದ ಪ್ರಕಾರ ಏನಾದರೂ ನಾವು ಇಲ್ಲಿ ಚೇಂಜಸ್ ಮಾಡ್ಕೊಳ್ಳೋದಾದರೆ, ಅಕಸ್ಮಾತ್ ಅವನು ವಿಭವಾಂತರಕ್ಕೆ ಬದಲಾಗಿ ಬೇರೆ ಏನೋ ಕೊಟ್ಟರೆ, ರೆಸಿಸ್ಟೆನ್ಸ್ ಏನಾದರೂ, ರೋಧವೇನಾದರೂ ಕೊಟ್ಟರೆ, ಅರ್ಥ ಆಗುತ್ತಾ, ವಿಭವಾಂತರ ಕೊಟ್ಟಿದ್ದರೆ ಕರೆಂಟ್ ಕೊಡಲಿಲ್ಲ ಅಂತಂದರೆ, ಆ ಸಂದರ್ಭಗಳಲ್ಲಿ ನಾವು ಏನನ್ನೆಲ್ಲ ಕಂಡುಹಿಡಿದು ಹೇಗೆ ನಾವು ಲೆಕ್ಕಾಚಾರ ಮಾಡಬೇಕು ಅನ್ನೋದು ಸಂಬಂಧಪಟ್ಟಂಗೆ ನಾವು ಇಲ್ಲಿ ಓಮನ ನಿಯಮದ ಪ್ರಕಾರ ನಾವು ಏನಾದರೂ ಈ ಒಂದು ಸೂತ್ರವನ್ನು ಚೇಂಜ್ ಮಾಡ್ಕೊಳ್ಳೋದಾದರೆ, ವಿ ಈಸ್ ಈಕ್ವಲ್ ಟು ಐ ಆರ್ ಆದಾಗ ಈ ಇಕ್ವೇಷನ್ ಏನಾಗುತ್ತೆ, ಪಿ ಈಸ್ ಈಕ್ವಲ್ ಟು ವಿ ಐ. ವಿ ಇರೋ ಜಾಗದಲ್ಲಿ ಐ ಆರ್ ಹಾಕು, ಐ ಆರ್ ಇಂಟು ಐ, ಐ ಇಂಟು ಐ, ಐ ಸ್ಕ್ವೇರ್ ಆರ್. ಇದು ಒಂದು ಸೂತ್ರ, ಪಿ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್. ಅಥವಾ ಇದೇ ಓಮನ ನಿಯಮದ ಪ್ರಕಾರ, ಪ್ರಕಾರವಾಗಿ ನಾವೇನಾದರೂ ಐ ಈಸ್ ಈಕ್ವಲ್ ಟು ವಿ ಬೈ ಆರ್, ಐ ಇರೋ ಜಾಗದಲ್ಲಿ ವಿ ಬೈ ಆರ್ ಏನಾದರೂ ಹಾಕಿದರೆ, ಪಿ ಈಸ್ ಈಕ್ವಲ್ ಟು ವಿ ಐ, ಹಾಂ ವಿ, ಐ ಇರೋ ಜಾಗದಲ್ಲಿ ವಿ ಇಂಟು ಆರ್, ವಿ ಸ್ಕ್ವೇರ್ ಡಿವೈಡ್ ಬೈ ಆರ್ ಪಿ. ಈ ಥರ ಎರಡು ಸೂತ್ರಗಳು ನಮಗೆ ಬರ್ತವೆ, ಪಿ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಅಂತೇಳಿ. ಈ ರೀತಿಯಾಗಿ ನಾವು ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿದಕ್ಕೆ ಬೇರೆ ಬೇರೆ ಫಾರ್ಮುಲಾಗಳಾಗಿ ಉಪಯೋಗಿಸ್ಕೊಳ್ತೀವಿ. ಇಲ್ಲಿ ಓಮನ ನಿಯಮನೂ ಕೂಡ ಅಷ್ಟೇ, ಓಮನ ನಿಯಮ ನಮಗೆ ಬಹಳ ಉಪಯೋಗಕಾರಿಯಾಗಿದೆ ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳಲ್ಲಿ. ನಾವೇನಾದರೂ ಲೆಕ್ಕಾಚಾರ ಮಾಡಬೇಕು ಅಂತಂದರೆ, ನಾವು ಈ ಸೂತ್ರವನ್ನು ಈ ರೀತಿ ಕನ್ವರ್ಟ್ ಮಾಡಿಕೊಂಡು ಓಮನ ನಿಯಮವನ್ನು ಅಪ್ಲೈ ಮಾಡಿಕೊಂಡು ನಾವು ಲೆಕ್ಕಾಚಾರ ಮಾಡ್ಬೋದಾಗಿದೆ ಮಕ್ಕಳೇ. ಸರಿನಾ? ನೋಡಿದ್ರಲ್ಲ, ನಿಮಗೆ ವಿದ್ಯುತ್ ಸಾಮರ್ಥ್ಯ ಅಂದರೆ ಏನು ಗೊತ್ತಾಯಿತು? ವಿದ್ಯುತ್ ಸಾಮರ್ಥ್ಯವನ್ನು ಯಾವ ಒಂದು ಸೂತ್ರದಿಂದ ಕಂಡುಹಿಡಿತೀವಿ? ಪಿ ಅಂದರೆ ವಿದ್ಯುತ್ ಸಾಮರ್ಥ್ಯ ಅಂತಲೇ, ಎಲೆಕ್ಟ್ರಿಕ್ ಪವರ್ ಅಂತೇಳಿ ಕರಿತೀವಿ, ಪವರ್, ಹೌದಾ? ಪವರ್ ಪಿ, ಪಿ ಈಸ್ ಈಕ್ವಲ್ ಟು ವಿ ಐ. ಅದನ್ನು ನಾವು ಬೇರೆ ಬೇರೆ ರೀತಿಯಾಗಿ ಹೇಗೆ ಚೇಂಜಸ್ ಮಾಡ್ಬೋದು ಅನ್ನೋದಾದರೆ, ಅಕಾರ್ಡಿಂಗ್ ಟು ಓಮ್ಸ್ ಲಾ, ಓಮನ ನಿಯಮದ ಪ್ರಕಾರ ವಿ ಈಸ್ ಈಕ್ವಲ್ ಟು ಐ ಆರ್ ಹಾಕಿದಾಗ, ವಿ ಐ ಈಸ್ ಈಕ್ವಲ್ ಟು ವಿ ಬೈ ಆರ್ ಹಾಕಿದಾಗ ಯಾವ ರೀತಿಯಾಗಿ ಈ ಒಂದು ಫಾರ್ಮುಲಾಗಳು ಚೇಂಜ್ ಆಗ್ತವೆ ಅನ್ನೋದು ಗೊತ್ತಾಯಿತು. ಹಾಗಾದರೆ ವಿದ್ಯುತ್ ಸಾಮರ್ಥ್ಯದ ಎಸ್ ಐ ಮಾನ ವ್ಯಾಟ್, ಏಕಮಾನ ವ್ಯಾಟ್, ಇದನ್ನು ಕ್ಯಾಪಿಟಲ್ ಡಬ್ಲ್ಯೂನಿಂದ ಸೂಚಿಸ್ತೀವಿ. ಯಾವುದರಿಂದ ಸೂಚಿಸ್ತೀವಿ? ಕ್ಯಾಪಿಟಲ್ ಡಬ್ಲ್ಯೂವಿಂದ ಸೂಚಿಸ್ತೀವಿ. ನಿಮಗೆ ಗೊತ್ತಿರಲಿ ಮಕ್ಕಳೇ, ಈ ವ್ಯಾಟ್ ಅಂತಕ್ಕಂಥದ್ದು ಬಹಳ ಚಿಕ್ಕದಾಗಿರ್ತಕ್ಕಂಥ ಒಂದು ಮಾನ, ಎಸ್ ಐ ಮಾನ. ಅದಕ್ಕೋಸ್ಕರ ನಾವು ಏನಾದರೂ ವಿದ್ಯುತ್ ಸಾಮರ್ಥ್ಯವನ್ನು ಅಳಿಬೇಕಾದ್ರೆ ಕಿಲೋ ವ್ಯಾಟ್ಗಳಲ್ಲಿ ಅಳಿತೀವಿ. ಕಿಲೋ ವ್ಯಾಟ್, ಕಿಲೋ ಅಂದರೆ ಗೊತ್ತಿದೆ, ಇದು ಯಾವುದು, ಒಂದು ಕೆ ಜಿ, ಕಿಲೋಗ್ರಾಮ್ಸ್ ಗೊತ್ತಿದೆ ನಿಮಗೆ, ಈ ರೀತಿಯಾಗಿ ಕೆ ಜಿ, ಹೌದಾ, ಕಿಲೋಮೀಟರ್, ಹೌದಾ, ಈ ರೀತಿಯಾಗಿ ನಾವು ವ್ಯಾಟ್ ಅನ್ನೋದು ಬಹಳ ಚಿಕ್ಕ ಅಳತೆ ಆಗಿರೋದ್ರಿಂದ ನಾವು ವಿದ್ಯುತ್ ಸಾಮರ್ಥ್ಯಗಳನ್ನು ಅಳಿಬೇಕಾದ್ರೆ ನಾವು ಎಷ್ಟು ಕಿಲೋ ವ್ಯಾಟ್ಗಳನ್ನು ಬಳಸ್ಕೊಳ್ತಾ ಇದ್ವಿ. ಸಪೋಸ್ ಈಗಿನ ಮನೆಗಳಿಗೆಲ್ಲ ಒಂದು ಕಿಲೋ ವ್ಯಾಟು, ಎರಡು ಕಿಲೋ ವ್ಯಾಟು ತಿಂಗಳಿಗೆ ಬಾಡಿಗೆಯನ್ನು ಕೊಡ್ತಾರೆ. ಅರ್ಥ ಆಗ್ತಿದೆಯಾ? ನಮ್ಮ ಮನೇಲಿ ಫ್ರಿಜ್ಜು, ವಾಷಿಂಗ್ ಮಿಷಿನ್ ಅವುಗಳನ್ನ ಉಪಯೋಗಿಸ್ಕೊಳ್ಬೇಕಂದ್ರೆ ನಾವು 2 kV ಕಿಲೋ ವ್ಯಾಟಷ್ಟು ನಾವು ಬಳಸ್ಕೊಳ್ಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಹಾಗೆ ಚಿಕ್ಕ ಚಿಕ್ಕ ವ್ಯಾಟ್ಗಳಲ್ಲಿ ಅಳೆಯೋದಿಲ್ಲ ನಾವು, ಹಾಗಾಗಿ ನಾವು ಕಿಲೋ ವ್ಯಾಟ್ಗಳಲ್ಲಿ ಅಳಿಬೇಕಾಗುತ್ತೆ. ಒಂದು ಕಿಲೋ ವ್ಯಾಟ್ ಈಸ್ ಈಕ್ವಲ್ ಟು ಸಾವಿರ ವ್ಯಾಟ್ಗಳಿಗೆ ಸಮ, ಮಕ್ಕಳೇ ನೋಡಿ, ಅಲ್ಲಿ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರನೇ ನಾವು ಈ ಒಂದು ಚಿಕ್ಕ ವ್ಯಾಟ್ ಆಗಿರೋದ್ರಿಂದ, ವ್ಯಾಟ್ ಅನ್ನೋದು ಬಹಳ ಚಿಕ್ಕ ಅಳತೆ ಆಗಿರೋದ್ರಿಂದ ನಾವು ಏನು ಮಾಡ್ತೀವಿ, ವಾಸ್ತವವಾಗಿ ನಾವು ವಿದ್ಯುತ್ ಸಾಮರ್ಥ್ಯವನ್ನು ಅಳಿಬೇಕಾದ್ರೆ ಕಿಲೋ ವ್ಯಾಟ್ಗಳಲ್ಲಿ ಅಳಿತೀವಿ. ಆ ಒಂದು ಕಿಲೋ ವ್ಯಾಟ್ ಈಸ್ ಈಕ್ವಲ್ ಟು 1000 ವ್ಯಾಟ್ಗಳಿಗೆ ಸಮನಾಗಿರುತ್ತೆ ಮಕ್ಕಳೇ. ಹಾಗಾದರೆ ವಿದ್ಯುತ್ ಸಾಮರ್ಥ್ಯ ಗೊತ್ತಾಯ್ತು ನಿಮಗೆ, ವಿದ್ಯುತ್ ಸಾಮರ್ಥ್ಯದ ಎಸ್ ಐ ಮಾನ ಏನು, ಹೇಗೆ, ಯಾವ ರೀತಿಯಾಗಿ ಅಂತೇಳಿ. ಅದೇ ರೀತಿ ವಿದ್ಯುತ್ ಶಕ್ತಿ, ವಿದ್ಯುತ್ ಸಾಮರ್ಥ್ಯ ಮತ್ತು ಕಾಲಗಳ ಗುಣಲಬ್ಧ. ವಿದ್ಯುತ್ ಸಾಮರ್ಥ್ಯ ಅಂತಕ್ಕಂಥದ್ದು ಒಂದು ಗಂಟೆಯಲ್ಲಿ ಎಷ್ಟು ಕಿಲೋವ್ಯಾಟಷ್ಟು ವಿದ್ಯುತ್ ಶಕ್ತಿಯನ್ನು ನಾವು ವಿದ್ಯುತ್ ಸಾಮರ್ಥ್ಯವನ್ನು ಬಳಕೆ ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ. ಹಾಗಾಗಿನೇ ಹೇಳೋದು ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದು ವಿದ್ಯುತ್ ಶಕ್ತಿಯು ವಿದ್ಯುತ್ ಸಾಮರ್ಥ್ಯ
ಮತ್ತು ಕಾಲದ ಗುಣಲಬ್ಧವಾಗಿದೆ. ಅರ್ಥ ಆಗ್ತಿದೆ ಅಂತ ತಿಳ್ಕೊಳ್ತೀನಿ. ನೋಡಿ, ವಿದ್ಯುತ್ ಸಾಮರ್ಥ್ಯ ಅಂತಕ್ಕಂಥದ್ದು ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದು ವಿದ್ಯುತ್ ಸಾಮರ್ಥ್ಯ ಮತ್ತು ಕಾಲದ ಗುಣಲಬ್ಧವಾಗಿದೆ, ಸರಿನಾ? ಆದ್ದರಿಂದ ಇದರ ಒಂದು ಏಕಮಾನವನ್ನು ನಾವು ವ್ಯಾಟ್ ಗಂಟೆ ಅಂತೇಳಿ ಕರಿತೀವಿ. ವ್ಯಾಟ್ ಗಂಟೆ ಅಂತೇಳಿ ಕರಿತೀವಿ ನಾವು. ಏನೋ ಯಾವ ರೀತಿಯಾಗಿ ವಿದ್ಯುತ್ ಸಾಮರ್ಥ್ಯವನ್ನು ವ್ಯಾಟ್ಗಳಲ್ಲಿ ಅಳಿತೀವೋ, ಹಾಗೆಯೇ ಇಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನು ನಾವು ವ್ಯಾಟ್ ಗಂಟೆಗಳಲ್ಲಿ ಅಳಿತೀವಿ. ನಿಮಗೆ ಗೊತ್ತಿರಲಿ, ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳಬೇಕಾಗಿತ್ತು ನಾನು ನಿಮಗೆ. ಇಲ್ಲಿ ಪಿ ಇಸ್ ಈಕ್ವಲ್ ಟು ವಿ ಐ ಏನು ಬಳಸ್ಕೊಳ್ತಾ ಇದ್ದೀವಿ, ಇದಕ್ಕೆ ಸಂಬಂಧಪಟ್ಟಂಗೆ ಏನು ಒಂದು ವ್ಯಾಟ್ ಅಂದರೆ ಏನು, ಒಂದು ವ್ಯಾಟ್ ಅಂದರೆ ಏನು ಅನ್ನೋದನ್ನು ಹೇಳಬೇಕಾಗುತ್ತೆ, ಸರಿನಾ? ಅದೊಂದು ಡೆಫಿನಿಷನನ್ನು ಈಗ ಬರೆಸ್ತೀನಿ. ಏನು ಒಂದು ವಿದ್ಯುತ್ ಸಾಧನವು ಒಂದು ವೋಲ್ಟ್ ವಿಭವಾಂತರದಲ್ಲಿ ಕಾರ್ಯನಿರ್ವಹಿಸುವಾಗ ಅದರ ಮೂಲಕ ಒಂದು ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸಿದರೆ ಆ ವಿದ್ಯುತ್ ಸಾಧನದಲ್ಲಿ ಬಳಕೆಯಾಗಿರ್ತಕ್ಕಂಥ ವಿದ್ಯುತ್ ಸಾಮರ್ಥ್ಯ ಒಂದು ವ್ಯಾಟ್ ಆಗಿರುತ್ತದೆ. ಗೊತ್ತಾಗ್ತಿದೆಯಾ? ಈ ಒಂದು ಡೆಫಿನಿಷನನ್ನು ಬಿಟ್ಟಿದ್ದೆ, ಇಲ್ಲಿ ಬರೆಸ್ತೀನಿ ಇವಾಗ. ಇಲ್ಲಿ ಒಂದು ವ್ಯಾಟ್ ಅಂದರೆ ಏನು ಅಂತ, ವ್ಯಾಟ್ ಅನ್ನೋದು ಬಹಳ ಚಿಕ್ಕದಾಗಿರ್ತಕ್ಕಂಥ ಒಂದು ಅಳತೆ, ಹಾಗಾಗಿ ನಾವು ಒಂದು ವ್ಯಾಟ್ ಅಂದರೆ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ, ಸರಿನಾ? ಓಕೆ, ಇದನ್ನು ಅರ್ಥ ಮಾಡ್ಕೊಳ್ರಿ. ಇದನ್ನು ಅಳಿಸ್ಲಾ? ಎಸ್. ಈಗ ಒಂದು ವ್ಯಾಟ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡು ವಿದ್ಯುತ್ ಸಾಮರ್ಥ್ಯಕ್ಕೆ ಬರೋಣಂತೆ, ಸರಿನಾ? ಓಕೆ. ಒಂದು ವಿದ್ಯುತ್ ಸಾಧನವು ಒಂದು ವೋಲ್ಟ್ ವಿಭವಾಂತರದಲ್ಲಿ ಕಾರ್ಯನಿರ್ವಹಿಸುವಾಗ ಅದರ ಮೂಲಕ ಒಂದು ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ ಆಗ ವಿದ್ಯುತ್ ಸಾಧನದಲ್ಲಿ ಬಳಕೆಯಾದ ವಿದ್ಯುತ್ ಸಾಮರ್ಥ್ಯ ಒಂದು ವ್ಯಾಟ್ ಆಗಿರುತ್ತದೆ ಸರಿನಾ? ಹಾಗಾದರೆ ಒಂದು ವ್ಯಾಟ್ ಇಸ್ ಈಕ್ವಲ್ ಟು ಒಂದು ವೋಲ್ಟ್ ಇಂಟು ಒಂದು ಆಂಪಿಯರ್. ಇದನ್ನು ಒಂದು ಆಂಪಿಯರ್ ಇಸ್ ಈಕ್ವಲ್ ಟು ಒಂದು ವಿ ಐ ಅಂತ ಬರೀಬೋದು. ಒಂದು ವ್ಯಾಟ್ ಇಸ್ ಈಕ್ವಲ್ ಟು ವಿ ಎ ಅಂತ ಬರೀಬೋದು. ಕ್ಯಾಪಿಟಲ್ ಎ, ಕ್ಯಾಪಿಟಲ್ ವಿ, ಕ್ಯಾಪಿಟಲ್ ಡಬ್ಲ್ಯೂ. ಇದು ಒಂದು ವ್ಯಾಟ್ ಅಂದರೆ ಮಕ್ಕಳೇ, ಒಂದು ವ್ಯಾಟ್ ಅಂತಂದರೆ ಒಂದು ವಿದ್ಯುತ್ ಸಾಧನವು ಒಂದು ವೋಲ್ಟ್ ವಿಭವಾಂತರದಲ್ಲಿ ಕಾರ್ಯನಿರ್ವಹಿಸುವಾಗ ಅದರ ಮೂಲಕ ಒಂದು ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ, ಆಗ ವಿದ್ಯುತ್ ಸಾಧನದಲ್ಲಿ ಬಳಕೆಯಾದ ವಿದ್ಯುತ್ ಸಾಮರ್ಥ್ಯ ಒಂದು ವ್ಯಾಟ್ ಆಗಿರುತ್ತದೆ. ಒಂದು ವ್ಯಾಟ್ ಇಸ್ ಈಕ್ವಲ್ ಟು ಒಂದು ವೋಲ್ಟ್ ಇಂಟು ಒಂದು ಆಂಪಿಯರ್, ಅದನ್ನು ಒಂದು ವ್ಯಾಟ್ ಇಸ್ ಈಕ್ವಲ್ ಟು ಒಂದು ವಿ ಎ ಅಂತ ಬರೀಬೋದು, ಸರಿನಾ? ಈ ರೀತಿಯಾಗಿ ಒಂದು ವ್ಯಾಟ್ನ ನಾವು ಡಿಫೈನ್ ಮಾಡ್ಬೋದು. ಹಾಂ, ಈ ವ್ಯಾಟ್ ಅಂತಕ್ಕಂಥದ್ದು ಬಹಳ ಚಿಕ್ಕದಾಗಿರ್ತಕ್ಕಂಥ ಒಂದು ಅಳತೆ, ಒಂದು ಎಸೆಮಾನ, ಹಾಗಾಗಿ ನಾವು ಕಿಲೋವ್ಯಾಟ್ಗಳಲ್ಲಿ ಅಳಿತೀವಿ. ಒಂದು ಕಿಲೋವ್ಯಾಟ್ ಇಸ್ ಈಕ್ವಲ್ ಟು 1000 ವ್ಯಾಟ್ಗಳಿಗೆ ಸಮ. ಹಾಂ,
ಇದು ಏನು ಕಿಲೋವ್ಯಾಟ್ಗಳಿಗೆ ಸಮ ಆಗಿದ್ದಾಗ ಇಲ್ಲಿ ಏನಪ್ಪ ಅಂದರೆ ಒಂದು ವ್ಯಾಟ್ ಗಂಟೆ ಅಂದರೆ ಒಂದು ವ್ಯಾಟ್ ನಾನು ಅವಾಗಲೇ ಹೇಳ್ತಾ ಇದ್ದೆ, ಇದು ವಿದ್ಯುತ್ ಶಕ್ತಿಯು ವಿದ್ಯುತ್ ಸಾಮರ್ಥ್ಯ ಮತ್ತು ಕಾಲದ ಗುಣಲಬ್ಧ. ಹೌದಾ, ವಿದ್ಯುತ್ ಶಕ್ತಿಯು ವಿದ್ಯುತ್ ಸಾಮರ್ಥ್ಯ ಮತ್ತು ಕಾಲದ ಗುಣಲಬ್ಧ ಆಗಿರುತ್ತೆ. ಹಾಗಾದರೆ ಇದನ್ನು ನಾವು ವ್ಯಾಟ್ ಗಂಟೆಯಲ್ಲಿ ಅಳಿತೀವಿ, ನಾವು ಯಾವುದರಲ್ಲಿ ವಿದ್ಯುತ್ ಶಕ್ತಿಯನ್ನು ಅಳಿಬೇಕಾದ್ರೆ ಅದನ್ನೇ ಯೂನಿಟ್ಗಳಲ್ಲಿ, ಯೂನಿಟ್ ಎಷ್ಟು ಯೂನಿಟ್ ಓಡಿದೆ ಎಷ್ಟು ಯೂನಿಟ್ ಓಡಿದೆ ಅಂತ ಹೇಳ್ತೀವಲ್ವ, ಅದನ್ನೇ ಇಲ್ಲಿ ನಾವು ಅಳತೆ ಮಾಡೋದು ವ್ಯಾಟ್ ಗಂಟೆ, ವ್ಯಾಟ್ ಗಂಟೆಯಲ್ಲಿ ಅಳಿತೀವಿ. ಇದರ ಏಕಮಾನ ಅಂದರೆ ಏನು, ಏನು ಶಕ್ತಿ ಬಳಕೆ ಆಗ್ತಿರ್ತಕ್ಕಂಥ ಸಾಮರ್ಥ್ಯ ಏನಿದೆ, ವಿದ್ಯುತ್ ಶಕ್ತಿ ವಿದ್ಯುತ್ ಸಾಮರ್ಥ್ಯ ಮತ್ತು ಕಾಲದ ಗುಣಲಬ್ಧ ಆಗಿರುತ್ತೆ. ಇದರ ಎಸ್ಐಮಾನ, ಇದರದು ಏಕಮಾನ ವ್ಯಾಟ್ ಗಂಟೆ, ಡಬ್ಲ್ಯೂ ಎಚ್ ಅಂತ ಹೇಳ್ಕರಿತೀವಿ, ಕ್ಯಾಪಿಟಲ್ ಡಬ್ಲ್ಯೂ ಹೆಚ್, ವ್ಯಾಟ್ ಅವರ್, ವ್ಯಾಟ್ ಗಂಟೆ. ಇದನ್ನು ಕೂಡ ಡಿಫೈನ್ ಮಾಡ್ಬೋದು, ಒಂದು ವ್ಯಾಟ್ ಗಂಟೆ ಅಂದರೆ ಏನು, ಒಂದು ವ್ಯಾಟ್ ಗಂಟೆ ಅಂದರೆ ಏನು, ಇದನ್ನು ಕೂಡ ಡಿಫೈನ್ ಮಾಡ್ಬೋದು. ಒಂದು ವ್ಯಾಟ್ ಗಂಟೆ ಅಂದರೆ, ಒಂದು ವ್ಯಾಟ್ ಗಂಟೆ ಅಂದರೆ ಒಂದು ವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಒಂದು ಗಂಟೆಗಳ ಕಾಲ ಸತತವಾಗಿ ಉಪಯೋಗಿಸ್ಕೊಂಡ್ರೆ ಅದನ್ನು ನಾವು ಒಂದು ವ್ಯಾಟ್ ಗಂಟೆ ಅಂತೇಳಿ ಕರಿತೀವಿ. ಅರ್ಥ ಮಾಡ್ಕೊಳ್ರಿ, ಸರಿನಾ? ಅದನ್ನು ಕೂಡ ಬರೆಯೋಣ, ಇದನ್ನು ಅಳಿಸ್ತಾ ಇದ್ದೀನಿ, ಇನ್ನಷ್ಟು ಅಳಿಸ್ಬಿಡ್ಲಾ? ಎಸ್. ಒಂದು ವ್ಯಾಟ್ ಗಂಟೆ ಎಂದರೆ ಒಂದು ವ್ಯಾಟ್ ಗಂಟೆ ಎಂದರೆ ಒಂದು ವ್ಯಾಟ್ ವಿದ್ಯುತ್ ಒಂದು ವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ವಿದ್ಯುತ್ ಸಾಮರ್ಥ್ಯವನ್ನು ಒಂದು ಗಂಟೆಗಳ ಕಾಲ ಉಪಯೋಗಿಸುವುದು ಒಂದು ಗಂಟೆಗಳ ಕಾಲ ಉಪಯೋಗಿಸುವುದು ಹಾಗಾಗಿನೇ ವಿದ್ಯುತ್ ಶಕ್ತಿಯ ವ್ಯವಹಾರಿಕ ಏಕಮಾನ ಕಿಲೋವ್ಯಾಟ್ ಗಂಟೆ. ವ್ಯಾಟ್ ಗಂಟೆ ಅಂತೇಳಿ ಕರಿತಿದ್ವಲ್ವ, ನಾವು ವ್ಯಾಟ್ ಅನ್ನೋದು ಭಾಳ ಚಿಕ್ಕದಾಗಿರ್ತಕ್ಕಂಥ ಅಳತೆ ಅನ್ನೋದರಿಂದ ನಾವು ಒಂದು ವ್ಯವಹಾರಿಕವಾಗಿ ಏನು ಕರೆಂಟ್ ಬಿಲ್ಲನ್ನು ಬರೆದಕ್ಕೆ ಬಿಡ್ತಾರೆ ಅಧಿಕಾರಿಗಳು, ಅವರು ಯಾವುದರಲ್ಲಿ ಅಳಿತಾರೆ ಅಂದರೆ ಕಿಲೋ ವ್ಯಾಟ್ ಗಂಟೆಗಳಲ್ಲಿ ಅಳಿತಾರೆ. ಇದರ ವ್ಯವಹಾರಿಕ ಏಕಮಾನ ಕಿಲೋ ವ್ಯಾಟ್ ಗಂಟೆ, ಕಿಲೋ ವ್ಯಾಟ್ ಗಂಟೆ. ಇದನ್ನು ವ್ಯವಹಾರಿಕವಾಗಿ ನಾವು ಕಿಲೋ ವ್ಯಾಟ್ ಗಂಟೆಗಳಲ್ಲಿ ಅಳಿತೀವಿ. ಸಾಮಾನ್ಯವಾಗಿ ಇದನ್ನು ನಾವು ಯೂನಿಟ್ಗಳಲ್ಲಿ ಹೇಳ್ತೀವಿ, ಯೂನಿಟ್ಗಳಲ್ಲಿ ಹೇಳ್ತೀವಿ. ಇದನ್ನೇ ನಾವು ಇವತ್ತಿನ ದಿನ ತಿಳ್ಕೊಂಡಿದ್ದು. ಏನು ಬೆಸ್ಕಾಂ ಅಧಿಕಾರಿಗಳು ಬರ್ತಾ ಇದ್ದಾರೆ, ಅವರು ಏನು ನಮಗೆ ಕರೆಂಟ್ ಬಿಲ್ಲನ್ನು ಕೊಡಬೇಕು, ಅವರು ನಮಗೆ ಈ ಒಂದು ಯೂನಿಟ್ಗಳಲ್ಲಿ ಬರೆದ್ಬಿಟ್ಟು ಕೊಡ್ತಾರೆ, ಪ್ರಿಂಟ್ ಹಾಕಿ ಕೊಡ್ತಾರೆ. ನೀವು ಇಷ್ಟು ಯೂನಿಟ್ಗಳನ್ನು ಕರೆಂಟನ್ನು ಉಪಯೋಗಿಸಿದಿರಿ, ಅದಕ್ಕೆ ತಕ್ಕನಾದ ರೀತಿ ಒಳಗಡೆ ನೀವು ಇಷ್ಟು ಬಿಲ್ಲನ್ನು ಕಟ್ಟಿರಿ ಅಂತೇಳಿ ನೋಡಬೇಕಾದ್ರೆ. ಇವತ್ತೇ ನೀವು ನಿಮ್ಮ ಮನೆಯಲ್ಲಿ ಬರ್ತಕ್ಕಂಥ ಕರೆಂಟ್ ಬಿಲ್ಲನ್ನು ಗಮನಿಸಿ ಅಲ್ಲಿ ಎಷ್ಟು ಯೂನಿಟ್ಗಳು ಓಡಿದ್ದಾವೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಆ ಯೂನಿಟ್ಗಳಿಗೆ ಅವರು ಯಾವ ರೀತಿಯಾಗಿ ಲೆಕ್ಕಾಚಾರ ಮಾಡಿ ನಿಮ್ಮ ಹತ್ರ ಬಿಲ್ ಕಟ್ಟಿಸ್ಕೊಳ್ತಾರೆ ಅನ್ನೋದನ್ನು ನೋಡ್ಬೋದು ನೀವು. ಅದೇ ರೀತಿ ಆವಾಗಲೇ ಹೇಳ್ತಾ ಇದ್ದೆ, ಮನೆಗಳಿಗೆ ನಾವು ಒಂದು ಕಿಲೋವ್ಯಾಟು ಎರಡು ಕಿಲೋವ್ಯಾಟಷ್ಟು ನಾವು ಬಾಡಿಗೆ ತೊಗೊಳ್ತೀವಿ ಪ್ರತಿದಿನ, ನಾವು ಪ್ರತಿ ತಿಂಗಳು ಅದಕ್ಕೆ ನಾವು ರೆಂಟಲನ್ನು ಸಪ್ರೇಟಾಗಿ ಕಟ್ಟಬೇಕಾಗುತ್ತೆ 60-70 ರೂಪಾಯಿ. ಅದು ನಾವು ಬಾಡಿಗೆ ತೊಗೊಂಡಿರೋದಕ್ಕೆ ಕಾರಣ ಎಷ್ಟು, ಅದ್ರ ಮೇಲೆ ಎಷ್ಟು ಉಪಯೋಗಿಸಿದೀವೋ ಅಷ್ಟು ಯೂನಿಟ್ಗಳಿಗೆ ಬಿಲ್ಲನ್ನು ಕಟ್ಟಬೇಕು, ಇವೆರಡು ಸೇರಿಸಿ ನಮಗೆ ಕರೆಂಟ್ ಬಿಲ್ ಬರುತ್ತೆ. ಗೊತ್ತಾಯ್ತಾ? ನಾವು ರೆಂಟಲ್ ತೊಗೊಂಡಿರೋದು ಒಂದು ಕಿಲೋವ್ಯಾಟ್ ಮನೆಗೆ ತೊಗೊಂಡಿದ್ದೀವೋ ಎರಡು ಕಿಲೋವ್ಯಾಟ್ ಮನೆಗೆ ತೊಗೊಂಡಿದ್ದೀವೋ ಅದಕ್ಕೆ ಬಿಲ್ಲನ್ನು ಕಟ್ಟಬೇಕು ಬಾಡಿಗೆಯನ್ನು. ಜೊತೆಗೆ ನೀವು ಎಷ್ಟು ಯೂನಿಟನ್ನು ನೀವು ಉಪಯೋಗಿಸಿದ್ದೀರಿ ಅದಕ್ಕೂ ಕೂಡ ಬಿಲ್ಲನ್ನು ಕಟ್ಟಬೇಕು, ಇವೆರಡೂ ಸೇರಿದಾಗ ನಿಮಗೆ ಎಲೆಕ್ಟ್ರಿಕ್ ಬಿಲ್ ಆಗುತ್ತೆ. ಗೊತ್ತಾಯ್ತಾ? ಇದನ್ನು ಗಮನಿಸಿ ನೀವು ಮನೆಯಲ್ಲಿ. ಸರಿನಾ? ಇವಾಗ ಗೊತ್ತಾಯಿತು ನಿಮಗೆ ಯಾವ ರೀತಿಯಾಗಿ ಇಲ್ಲಿ ಬಿಲ್ ಬರುತ್ತೆ ವಿದ್ಯುತ್ ಸಾಮರ್ಥ್ಯ ಅಂತಕ್ಕಂಥದ್ದು. ಇವತ್ತು ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ತಾ ಇದ್ದೀವಿ. ಇದನ್ನು ಇದು ಕೂಡ ನಮ್ಮ ರಿಯಲ್ ಲೈಫಿಗೆ ಉಪಯೋಗ ಆಗ್ತಕ್ಕಂಥದ್ದು, ಕರೆಂಟ್ ಬಿಲ್ ಅದಕ್ಕೆ ಸಂಬಂಧಪಟ್ಟಂಗೆ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಸರಿನಾ? ಹಾಗಾಗಿ ನಾವು ವ್ಯವಹಾರಿಕವಾಗಿ ವಿದ್ಯುತ್ ಶಕ್ತಿಯನ್ನು ಯಾವುದರಲ್ಲಿ ಅಳಿತೀವಿ, ವಿದ್ಯುತ್ ಸಾಮರ್ಥ್ಯವನ್ನು ಅಂದರೆ ಕಿಲೋ ವ್ಯಾಟ್ ಗಂಟೆ, ಕೆ ಡಬ್ಲ್ಯೂ ಎಚ್ ಅಂತೇಳಿ ಕರಿತೀವಿ, ಕೆ ಡಬ್ಲ್ಯೂ ಎಚ್ ಅಂತೇಳಿ ಕರಿತೀವಿ, ಕಿಲೋ ವ್ಯಾಟ್ ಗಂಟೆ ಅಂತೇಳಿ
ಅದನ್ನು ಟೋಟಲ್ ಆಗಿ ಇದನ್ನು ಯೂನಿಟ್ಗಳಲ್ಲಿ ಹೇಳ್ತೀವಿ. ಓಕೆ, ಹಾಗಾದರೆ ಒಂದು ಕಿಲೋವ್ಯಾಟ್ ಗಂಟೆ ಅಂದರೆ ಏನು? ಒಂದು ಕಿಲೋವ್ಯಾಟ್ ಗಂಟೆ ಅಂದರೆ ಏನು ಅಂತ ಅಂದರೆ, ಹಾಂ, ಒಂದು ಕಿಲೋವ್ಯಾಟ್ ಅಂತಂದರೆ ಏನು, 1000 ವ್ಯಾಟ್ ಒಂದು ಗಂಟೆ. ಕಿಲೋವ್ಯಾಟ್ ಅಂದರೆ ಫಸ್ಟು 1000 ವ್ಯಾಟ್ ಇಂಟು ಒಂದು ಅವರ್ ಅಂದರೆ ಏನು, ಒಂದು ಅವರ್ ಅಂದರೆ ಏನು, ಒಂದು ಗಂಟೆ, ಒಂದು ಗಂಟೆಗೆ 60 ನಿಮಿಷ 60 ಸೆಕೆಂಡ್. ಇವೆರಡನ್ನು ಮಲ್ಟಿಪ್ಲೈ ಮಾಡಿ, 60 ನಿಮಿಷ 60 ಸೆಕೆಂಡ್, ಸರಿನಾ? ಇದನ್ನು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ಎಷ್ಟಾಯಿತು, 2066 36 ಸರಿನಾ? ಎಷ್ಟು ಬಂತು? 3600 ಸೆಕೆಂಡ್. 3600 ಸೆಕೆಂಡ್ ಇದನ್ನು ಬಿಡಿಸ್ಕೊಳ್ಳಿ. ಎಷ್ಟು ಸೊನ್ನೆ ಇದ್ದಾವೆ? 1 2 3 4 5 36 ಅಂದರೆ 36, 5 0 5 0 ಸರಿನಾ? ಬಿಡಿ, 100 36 ಲಕ್ಷ ವ್ಯಾಟ್ ಸೆಕೆಂಡ್. 36 ಲಕ್ಷ ವ್ಯಾಟ್ ಸೆಕೆಂಡ್. 36 ಲಕ್ಷ ವ್ಯಾಟ್ ಸೆಕೆಂಡ್ ಇದನ್ನು ನಾವು 36 ಇಂಟು, ಹಾಂ ಸರಿ, 1 2 3 4 5 ಆರು ಕಿಟ್ಬಿಡೋಣ, ಹಾಂ, 3.6 × 10^6 ವ್ಯಾಟ್ ಸೆಕೆಂಡಲ್ಲಿ ಇಡ್ಬೋದು, ವ್ಯಾಟ್ ಸೆಕೆಂಡಲ್ಲಿ ಇಡ್ಬೋದು, ಅಥವಾ 3.6 × 10^6 ಜೌಲ್. ಎಷ್ಟು ಕೆಲಸ ನಡೆದಿದೆ ಅಂತ ಹೇಳ್ಬೋದಲ್ಲ, ಹಾಗಾಗಿ 3.6 × 10^6 ಜೌಲ್. ಈ ರೀತಿಯಾಗಿ ನಾವು ಹೇಳ್ಬೋದಾಗಿದೆ ಮಕ್ಕಳೇ, ಜೌಲ್ ಎಷ್ಟು ಕೆಲಸ ಆಗಿದೆ, ಸಾಮರ್ಥ್ಯ ಎಷ್ಟು ಉಂಟಾಗಿದೆ, ಈ ರೀತಿಯಾಗಿ ನಾವು ಲೆಕ್ಕಾಚಾರ ಮಾಡ್ಬೋದಾಗಿದೆ. ಇದು ಅರ್ಥ ಆಯ್ತಲ್ಲ? ಇದಿಷ್ಟು ಅರ್ಥ ಆಯಿತು ಅಂದರೆ ಇದ್ರ ಮೇಲುಗಡೆ ಒಂದೆರಡು ಲೆಕ್ಕ ಮಾಡೋಣ, ನಿಮಗೆ ಈಸಿಯಾಗಿ ಇದ್ರ ಬಗ್ಗೆ ಗೊತ್ತಾಗುತ್ತೆ, ಸರಿನಾ? ನೋಡಿ, ಸರಿನಾ, ಲೆಕ್ಕ ಮಾಡೋಣ, ಸರಿ ಅಳಿಸ್ತಾ ಇದ್ದೀನಿ. ಹಾಂ, ಇವತ್ತಿನ ದಿನ ನಾವು ವಿದ್ಯುತ್ ಸಾಮರ್ಥ್ಯದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ವಿದ್ಯುತ್ ಸಾಮರ್ಥ್ಯ ಅಂದರೆ ಏನನ್ನೋದು ಗೊತ್ತಾಯಿತು, ವಿದ್ಯುತ್ ಸಾಮರ್ಥ್ಯದ ಎಸ್ ಐ ಮಾನ ಏನನ್ನೋದು ಗೊತ್ತಾಯಿತು, ಅದನ್ನು ಓಮನ ನಿಯಮದ ಪ್ರಕಾರ ಆ ಸೂತ್ರವನ್ನು ಹೇಗೆ ಬದಲಾಯಿಸ್ಕೊಳ್ತೀವಿ ಅನ್ನೋದು ಗೊತ್ತಾಗ್ತಾ ಇದೆ. ವ್ಯಾಟ್ ಅನ್ನೋದು ಗೊತ್ತಾಯಿತು, ಕಿಲೋವ್ಯಾಟ್ ಅನ್ನೋದ್ರ ಬಗ್ಗೆ ಗೊತ್ತಾಯಿತು, ಗೊತ್ತಾಗ್ತಾ ಇದೆ. ಇವಾಗ ಏನು, ಒಂದು ವ್ಯಾಟ್ ಅಂದ್ರೇನು, ಆಮೇಲೆ ಒಂದು ವ್ಯಾಟ್ ಗಂಟೆ ಅಂದ್ರೇನು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಯಾವ ರೀತಿ ಕನ್ವರ್ಷನ್ ಮಾಡ್ಕೊಳ್ತೀವಿ ಅನ್ನೋದು ಗೊತ್ತಾಯಿತು, ಸರಿನಾ? ಇದ್ರ ಮೇಲೆ ಲೆಕ್ಕ ಮಾಡೋಣ. ಎಸ್, ಹಾಂ, ಓಕೆ. 200 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಪನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 0.5 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ, ಆಗ ಬಲ್ಬ್ನ ಸಾಮರ್ಥ್ಯ ಎಷ್ಟು? ನೋಡಿ, ಇಲ್ಲಿ 220 ವೋಲ್ಟ್ ಜನರೇಟರ್ಗೆ ಒಂದು ಬಲ್ಪನ್ನು ಸಂಪರ್ಕಿಸಲಾಗಿದೆ, ಅದು 0.5 ಆಂಪಿಯರಷ್ಟು ವಿದ್ಯುತ್ ಪ್ರವಾಹ ಅದರೊಳಗೆ ಪ್ರವಹಿಸ್ತಾ ಇದೆ. ಹಾಗಾದರೆ ವಿದ್ಯುತ್ ಬಲ್ಬ್ನ ಸಾಮರ್ಥ್ಯ ಎಷ್ಟು ಅನ್ನೋದನ್ನು ಕಂಡಿರಬೇಕಾಗುತ್ತೆ, ಸರಿನಾ? ಓಕೆ, ಫಸ್ಟ್ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಬರ್ಕೊಳ್ಳೋಣ. ಎಸ್, ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಬರ್ಕೊಳ್ಳೋಣ. ವಿಭವಂತರ ಕೊಟ್ಟಿದ್ದಾನೆ, ವಿ ಕೊಟ್ಟಿದ್ದಾನೆ, ಎಷ್ಟು? 220 ವೋಲ್ಟ್. ಅದೇ ರೀತಿಯಾಗಿ ವಿದ್ಯುತ್ ಪ್ರವಾಹ ಕೊಟ್ಟಿದ್ದಾನೆ, ಐ ಕೊಟ್ಟಿದ್ದಾನೆ 0.5 ಆಂಪಿಯರ್. ಏನು ಕಂಡುಹಿಡಿಬೇಕಿಲ್ಲಿ, ಏನು ಕಂಡುಹಿಡಿಬೇಕಿಲ್ಲಿ ಅಂತಂದರೆ ಬಲ್ಬ್ನ ವಿದ್ಯುತ್ ಸಾಮರ್ಥ್ಯ. ಪಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನಮಗೆ ಗೊತ್ತಿರುವ ಹಾಗೆ ಪಿ ಈಸ್ ಈಕ್ವಲ್ ಟು
ವಿ ಐ ಹಾಂ ಓಕೆ ಪಿ ಪಿ ಕಂಡುಹಿಡಬೇಕು 220 × 0.5 ಸರಿನಾ ಓಕೆ ಗುಣಿಸ್ಕೊಳ್ಳಿ 5 × 0 = 10 / 1 / 5 = 10 / 11 ಅಂದಮೇಲೆ ಒಂದು ಸ್ಥಾನ 110 ಜೌಲ್ ಪರ್ ಸೆಕೆಂಡ್ ಅಂದರೆ 110 ವ್ಯಾಟ್ಸ್. ಬಲ್ಪಿನ ಸಾಮರ್ಥ್ಯ ಎಷ್ಟು ಹಂಗಾದ್ರೆ? ಬಲ್ಪಿನ ಸಾಮರ್ಥ್ಯ 110 ವ್ಯಾಟ್. ನಿಮಗೆ ಗೊತ್ತಿರಲಿ, ಬಲ್ಬ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗ್ತಿರಲ್ವಾ, ಅಲ್ಲಿ ಕೊಟ್ಟಿರ್ತಾನೆ ಎಷ್ಟು ವ್ಯಾಟ್ದು ಅಂತ. 60 ಕ್ಯಾಂಡ್ಲ್ ಅಂತ ಹೇಳಿ ಕರಿತೀವಿ. 60 ವ್ಯಾಟ್, 40 ವ್ಯಾಟ್, 100 ವ್ಯಾಟ್ಸ್, ಗೊತ್ತಾಗ್ತಿದೆಯಾ? 120 ವ್ಯಾಟ್ಸ್ ನೋಡಿಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಅದ್ರ ಮೇಲ್ಗಡೆ ಅಷ್ಟು ಸಾಮರ್ಥ್ಯವನ್ನು ಉಪಯೋಗಿಸ್ಕೊಳ್ಳುತ್ತೆ ಅನ್ನೋದು ಕೊಟ್ಟಿರ್ತಾನೆ. ಹಾಗಾದರೆ ಬಲ್ಪಿನ ಸಾಮರ್ಥ್ಯ ಎಷ್ಟು? 110 ವ್ಯಾಟ್. ಈಗ ಎರಡನೇ ಲೆಕ್ಕಕ್ಕೆ ಹೋಗೋಣ. ಎಸ್, 400 ವ್ಯಾಟ್ ದರದ ರೆಫ್ರಿಜಿರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಫುಲ್ಸ್ಟಾಪ್. 1 ಕಿಲೋವ್ಯಾಟ್ಗೆ 1 ಕಿಲೋವ್ಯಾಟ್ ಅವರ್ಗೆ ₹3 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು? ನೋಡಿ ಮಕ್ಕಳೇ, ಎಕ್ಸಾಕ್ಟ್ಲಿ ನಾವು ಕರೆಂಟ್ ಬಿಲ್ಲಿಗೆ ಬಂದುಬಿಟ್ವಿ. ಕರೆಂಟ್ ಬಿಲ್ಲಲ್ಲಿ ಯಾವ ರೀತಿ ಲೆಕ್ಕಾಚಾರ ಮಾಡೋದು ಅಂತ. ಸರಿನಾ, ನೋಡಿ ಇಲ್ಲಿ ಒಂದು ರೆಫ್ರಿಜಿರೇಟರ್ ಇದೆ, ಅದು ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆ ಆಗ್ತಾ ಇದೆ, ಅದು 400 ವ್ಯಾಟ್ ಸಾಮರ್ಥ್ಯ ಇರತಕ್ಕಂಥದ್ದು. ಸರಿನಾ, ಹಾಗಾದರೆ 1 ಕಿಲೋವ್ಯಾಟ್ ಅವರ್ಗೆ, 1 ಕಿಲೋವ್ಯಾಟ್ ಅವರ್ ಅಂದ್ರೇನು? 1 ಯೂನಿಟ್ ಅಂತ ಅರ್ಥ. 1 ಯೂನಿಟ್ಗೆ ₹3 30 ದಿನಗಳ ಕಾಲ ಅದನ್ನು 8 ಗಂಟೆ ಬಳಸಿದರೆ ಅಲ್ಲಿ ಉಪಯೋಗಿಸಿರ್ತಕ್ಕಂಥ ಶಕ್ತಿಯ ಮೌಲ್ಯ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕಾಗುತ್ತೆ. ಈ ಥರದ ಲೆಕ್ಕ ಭಾಳನೇ ಇಂಪಾರ್ಟೆಂಟು. ನಾವು ಮನೆಯಲ್ಲಿ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ರೆಫ್ರಿಜಿರೇಟರು ಕೊಟ್ಬಿಟ್ಟಿದ್ದಾನೆ ಇಲ್ಲಿ. ನಾವು ಇದನ್ನು ಈ ಒಂದು ಪಾಠವನ್ನು, ವಿದ್ಯುತ್ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಂಡಿದ್ದೆ ಆದರೆ ನಮಗೆ ಈ ಲೆಕ್ಕ ಮಾಡೋದಕ್ಕೆ ಈಸಿ ಆಗುತ್ತೆ. ಸರಿನಾ, ಫಸ್ಟ್ ಕೊಟ್ಟಿರೋದು ಬರ್ಕೊಂಬೋಣ. ಕೊಟ್ಟಿರೋದು ಬರ್ಕೊಂಡು ಆಮೇಲೆ ಲೆಕ್ಕಾಚಾರ, ಭಾಳ ಸುಲಭ ಲೆಕ್ಕ ಮಾಡೋದು, ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಅಲ್ಲಿ ಸೂತ್ರ ಯಾವ್ದು ಹಾಕಬೇಕು, ವಿದ್ಯುತ್ ಸಾಮರ್ಥ್ಯ ಅಲ್ಲಿ ಅಂತ ಅಂತಿದ್ದಂಗೆ ಸ್ವಲ್ಪ ಅಲ್ಲಿ ಐಡಿಯಾ ಬರಬೇಕಷ್ಟೇ, ಇನ್ನೇನಿಲ್ಲ. ಸರಿನಾ, ಓಕೆ, ಅಲ್ಲಿ ಫಸ್ಟ್ ಕೊಟ್ಟಿರೋದನ್ನು ಬರ್ಕೊಳ್ಳೋಣ. ಎಷ್ಟು ಕೊಟ್ಟಿದ್ದಾನೆ? 400 ವ್ಯಾಟ್ ರೆಫ್ರಿಜಿರೇಟರ್ ಸಾಮರ್ಥ್ಯ ಎಷ್ಟು? ರೆಫ್ರಿಜರೇಟರ್ ಸಾಮರ್ಥ್ಯ ಎಷ್ಟು? ಡಬ್ಲ್ಯೂ 400 ವ್ಯಾಟ್. 400 ವ್ಯಾಟ್ 8 ಗಂಟೆಗಳ ಕಾಲ ಉಪಯೋಗಿಸ್ತಾ ಇದ್ದೇವೆ. ಹಾಗಾದ್ರೆ ಒಂದು ದಿನದಲ್ಲಿ, ರೆಫ್ರಿಜಿರೇಟರ್ ಬಳಸಿದ ಶಕ್ತಿ ಇಸ್ ಈಕ್ವಲ್ ಟು 400 × 8 ಗಂಟೆ. 400 × 8 ಗಂಟೆ ಸರಿನಾ? ಎಷ್ಟು ಬಂತಿಲ್ಲಿ? 8 × 0 = 8 × 0 = 8 × 4 = 32. 3200 ವ್ಯಾಟ್ ಅವರ್. 3200 ವ್ಯಾಟ್ ಅವರ್ ಸರಿನಾ? ಅದೇ ರೀತಿ ಇದು ಒಂದಿನದ್ದಾಯಿತು ಅಂತ ಅಂದರೆ, ಅದೇ ರೀತಿ 30 ದಿನಗಳಲ್ಲಿ ರೆಫ್ರಿಜಿರೇಟರ್ ಬಳಸಿದ ಶಕ್ತಿ ಇಸ್ ಈಕ್ವಲ್ ಟು 30 ದಿನ ಸರಿನಾ? ಬಳಸಿದ ಒಟ್ಟು ಶಕ್ತಿ ಅಂತ ಮಾಡ್ಕೊಳ್ರಿ. ಹಾಂ, ಇದು 3200 ಒಂದು ದಿನಕ್ಕೆ ಉಪಯೋಗಿಸಿರ್ತಕ್ಕಂಥದ್ದು, ಅದ್ರ ಜೊತೆಗೆ 30 ದಿನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ.
ಮೂವತ್ತು ದಿನ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಹಾಂ ಮೂರು ಸೊನ್ನೆ ಇದೆ, ಒಂದು ಎರಡು ಮೂರು, ಮೂರು ಸೊನ್ನೆ ಇಟ್ಬಿಡೋಣ, ಮೂರೆರಡಲೆ ಆರು, ಮೂರು ಮೂರಲೆ ಒಂಬತ್ತು, ಒಂಬತ್ತು ಸಾವಿರದ ಆರುನೂರು ವ್ಯಾಟ್ ಅವರ್, ಒಂಬತ್ತು ಸಾವಿರದ ಆರುನೂರು ಸರಿ ಒಂಬತ್ತು ಸಾವಿರದ ಆರುನೂರು ತೊಂಬತ್ತಾರು ಸಾವಿರ ವ್ಯಾಟ್ ಅವರ್. ಇದು ಮೂವತ್ತು ದಿನಗಳಲ್ಲಿ ಬಳಸಿರತಕ್ಕಂಥದ್ದು, ಮೂವತ್ತು ದಿನಗಳಲ್ಲಿ ಬಳಸಿರತಕ್ಕಂಥ ಒಟ್ಟು ಶಕ್ತಿ ತೊಂಬತ್ತಾರು ಸಾವಿರ, ಸರಿನಾ? ತೊಂಬತ್ತಾರು ಸಾವಿರ ವ್ಯಾಟ್ ಅವರ್ ಇದೆ. ಇದನ್ನು ನಾವು ತೊಂಬತ್ತಾರು ಸಾವಿರ ಇರೋದ್ರಿಂದ ತೊಂಬತ್ತಾರು ಕಿಲೋ ವ್ಯಾಟ್ ಅವರ್ ಅಂತ, ಕಿಲೋ ವ್ಯಾಟ್ ಅವರ್ ಅಂತ ಬರಿಬೋದು. ಇದನ್ನು ಮೂರು ಸೊನ್ನೆ ಬಿಟ್ಬಿಟ್ರೆ ಅದು ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ತೊಂಬತ್ತಾರು ಕಿಲೋ ವ್ಯಾಟ್ ಅವರ್ ಆಗುತ್ತೆ, ತೊಂಬತ್ತಾರು ಕಿಲೋ ವ್ಯಾಟ್ ಅವರ್ ಆಗುತ್ತೆ. ಈಗ ಕಂಡುಹಿಡಬೇಕಾಗಿರೋದೇನು ಅಂದರೆ, ಒಂದು ಕಿಲೋ ವ್ಯಾಟ್ಗೆ, ಒಂದು ಕಿಲೋ ವ್ಯಾಟ್ಗೆ ಮೂರು ರೂಪಾಯಿ ಇದ್ದಂಗೆ, ಒಂದು ಕಿಲೋ ವ್ಯಾಟ್ಗೆ ಮೂರು ರೂಪಾಯಿ ಹಂಗೆ ಎಷ್ಟು ಒಟ್ಟು ಶಕ್ತಿಯ ಮೌಲ್ಯ ಅನ್ನೋದನ್ನು ಕಂಡುಹಿಡಬೇಕಾಗುತ್ತೆ. ಹಾಗಾಗಿ ಕೊನೆಯದಾಗಿ ಒಂದು ಕಿಲೋ ವ್ಯಾಟ್ಗೆ ಇಲ್ಲಿ ಮಾಡೋಣ, ನಡೆಸ್ತಾ ಇದ್ದೀನಿ. ಓಕೆ, ಒಂದು ಕಿಲೋ ವ್ಯಾಟ್ಗೆ, ಒಂದು ಕಿಲೋ ವ್ಯಾಟ್ ಅವರಿಗೆ ರೂಪಾಯಿ ಮೂರರಂತೆ ಮೂವತ್ತು ದಿನಗಳವರೆಗೆ, ಮೂವತ್ತು ದಿನಗಳವರೆಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿಯ ಮೌಲ್ಯ, ಒಟ್ಟು ಶಕ್ತಿಯ ಮೌಲ್ಯ, ಒಟ್ಟು ಶಕ್ತಿಯ ಮೌಲ್ಯ ಇಸ್ ಈಕ್ವಲ್ ಟು ತೊಂಬತ್ತಾರು ಕಿಲೋ ವ್ಯಾಟ್ ಅವರ್ ಇಂಟು ಮೂರು ರೂಪಾಯಿ, ತೊಂಬತ್ತಾರು ಕಿಲೋ ವ್ಯಾಟ್ ಅವರ್ ಇಂಟು ಮೂರು ರೂಪಾಯಿ ಪ್ರತಿ ಗಂಟೆಗೆ, ಪ್ರತಿ ಕಿಲೋ ವ್ಯಾಟ್ ಅವರ್ಗೆ, ಪ್ರತಿ ಕಿಲೋ ವ್ಯಾಟ್ ಅವರ್ಗೆ. ಓಕೆ, ಇದನ್ನು ಗುಣಿಸ್ಬಿಡಿ, ಮೂರಲ್ಲ ಹದಿನೆಂಟು ದಶಕ ಒಂದು ಮೂರು ಮೊದಲು ಇಪ್ಪತ್ತೇಳು, ಇಪ್ಪತ್ತೇಳು ಒಂದು ಇಪ್ಪತ್ತೆಂಟು, ಇನ್ನೂರ ಎಂಬತ್ತ ಎಂಟು ರೂಪಾಯಿಗಳು, ಇನ್ನೂರ ಎಂಬತ್ತೆಂಟು ರೂಪಾಯಿಗಳು. ಹಾಗಾದರೆ ಆ ಒಂದು ರೆಫ್ರಿಜರೇಟರ್ ದಿನಕ್ಕೆ ಎಂಟು ಗಂಟೆಗಳ ಕಾಲ ಕಾರ್ಯನಿರ್ವಹಿಸಿ ನಾನ್ನೂರು ವ್ಯಾಟಿಂದು ಮೂವತ್ತು ದಿನಗಳ ಕಾಲ ಅದು ಕಾರ್ಯನಿರ್ವಹಿಸಿದ್ದೆ ಆದರೆ ನಾವು ಕೆ ಬಿ ಅವರಿಗೆ ಎಷ್ಟು ಬಿಲ್ಲನ್ನು ಕಟ್ಟಬೇಕಾಗತ್ತೆ, ಇನ್ನೂರ ಎಂಬತ್ತೆಂಟು ರೂಪಾಯಿಗಳನ್ನು ಕಟ್ಟಬೇಕಾಗತ್ತೆ, ಸರಿನಾ? ಓಕೆ ಮಕ್ಕಳೇ, ಹಾಗಾದರೆ ಇವತ್ತಿನ ದಿನ ನಾವು ವಿದ್ಯುಚ್ಛಕ್ತಿ ವಿದ್ಯುತ್ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಂಡಿದ್ದೀವಿ. ಈ ಪಾಠ ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಇದೆ. ವಿದ್ಯುತ್ ಸಾಮರ್ಥ್ಯ ಏನು, ಅದರದ್ದು ಡೆಫಿನಿಷನ್ ಏನು ಅಂತ, ಅದರದ್ದು ಎಸ್ ಐ ಮಾನ ಏನು ಅಂತ, ಅದನ್ನು ವ್ಯವಹಾರಿಕವಾಗಿ ಕಿಲೋ ವ್ಯಾಟ್ ಅವರ್ ಯೂನಿಟ್ಗಳಲ್ಲಿ ಅಳಿತೀವಿ ಅನ್ನೋದು ಗೊತ್ತಾಯಿತು. ಅದರ ಮೇಲೆ ಎರಡು ಲೆಕ್ಕಗಳನ್ನು ಕೂಡ ಮಾಡಿದ್ದೀವಿ. ಎಲ್ರಿಗೂ ಇದು ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಇಲ್ಲಿವರೆಗೂ ಪಾಠ ಕೇಳೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಬೇರೆ ಒಂದು ಗಣಿತದ ಪಾಠವನ್ನು ತಿಳ್ಕೊಳ್ಳೋಣಂತೆ. ಓಕೆ, ಥ್ಯಾಂಕ್ ಯು.